द्वितीय पियु परीक्षे आरंभवागलिदे। राज्यद 1109 केंद्रगळल्लि परीक्षे नडेयलिदे। ಇಂದಿನಿಂದ ದ್ವಿತೀಯ ಪಿಯುಸಿಯ ಪರೀಕ್ಷೆಗಳು ಆರಂಭವಾಗ್ತಾ ಇದೆ। ಪರೀಕ್ಷೆಯನ್ನ 726213 ವಿದ್ಯಾರ್ಥಿಗಳು ಬರೆಯಲಿದ್ದಾರೆ। ಈಗಾಗಲೇ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ಅನುಸರಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳಲಾಗಿದೆ। ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯವಾಗಿ ಹಿಜಾಬ್ ಅನ್ನು ಧರಿಸುವಂತದನ್ನ ನಿಷೇಧಿಸಲಾಗಿದೆ। ಪರೀಕ್ಷಾ ಅಕ್ರಮವನ್ನ ತಡೆಗಟ್ಟೋದಿಕ್ಕೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ। ಅಕ್ರಮವನ್ನ ತಡೆಯೋದಿಕ್ಕೆ ಸಿಸಿ ಕ್ಯಾಮೆರಾವನ್ನ ಕೂಡ ಅಳವಡಿಕೆ ಮಾಡಲಾಗಿದೆ। ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ಆರಂಭ ಆಗ್ತಾ ಇದೆ। ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ವಿದ್ಯಾರ್ಥಿಗಳಿಗೆ, ಪರೀಕ್ಷೆಯನ್ನ ಬರೆಯುವಂತವರಿಗೆ। ಒಟ್ಟಾರೆಯಾಗಿ 7 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನ ಬರೀತಾ ಇದ್ದಾರೆ। ಒಂದಷ್ಟು ಕ್ರಮಗಳನ್ನು ಅನುಸರಿಸಬೇಕು, ಹಿಜಾಬ್ ಅನ್ನು ಧರಿಸುವಂತದಾಗಿರಬಹುದು, ಅದೆಲ್ಲವೂ ಕೂಡ ಈ ಬಾರಿ ಇರೋದಿಲ್ಲ। ಅನಿಟ್ಟಿನಲ್ಲಿ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿದೆ। 1000 ಕೇಂದ್ರಗಳಲ್ಲಿ 7 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ। ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿಯ ಪರೀಕ್ಷೆಗಳು ಇವತ್ತಿನಿಂದ ಆರಂಭ ಆಗ್ತಾ ಇದೆ। ರಾಜ್ಯದ 1109 ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆಯಲಿದೆ। द्वितीय पीयूसी परीक्षे के ओट्टु 727,000 मंदी हाजरागतारे। बारी तम भविष्यवन्न निर्धार माडोदक्के, भविष्यवन्न रूपिसिकोळ्ळोदक्के बहुमुख्यवागि पीयूसी परीक्षे अन्नुवंतद्दु बहळ मुख्यवादंत पात्रवन्न वहिसुत्ते। आ निट्टिनल्लि आ परीक्षेगे तयारागिद्दारे विद्यार्थिगळु। ईगागले केंद्रगळु कूड साकष्टु तयारिगळन्न सिद्धतेगळन्न ईगागले माड्कोळ्ळलागिदे। ಆ ನಿಟ್ಟಿನಲ್ಲಿ ಹಿಜಾಬ್ ಅನ್ನು ಧರಿಸಿ ಪರೀಕ್ಷೆಗೆ ಪರೀಕ್ಷೆಯನ್ನು ಬರೆಯುವಂತದನ್ನ ಈ ಬಾರಿ ನಿಷೇಧ ಮಾಡಲಾಗಿದೆ। ಜೊತೆಗೆ ಯಾವುದೇ ಅಕ್ರಮ ನಡೆಯದಂತೆಯೂ ಕೂಡ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ। ಜೊತೆಗೆ ಪ್ರತಿ ಈ ಪರೀಕ್ಷಾ ಕೊಠಡಿಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ। ಒಂದಷ್ಟು ರೂಪರೇಷೆಗಳನ್ನು ಕೂಡ ಈಗಾಗಲೇ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ। ಮೊಬೈಲ್ ಫೋನ್ ಬಳಕೆ ಆಗಿರಬಹುದು, ಇದೆಲ್ಲವನ್ನೂ ಕೂಡ ನಿಷೇಧ ಮಾಡಲಾಗಿದೆ। ಸ್ಮಾರ್ಟ್ ವಾಚ್ ಆಗಿರಬಹುದು, ಇಯರ್ ಫೋನ್ ಆಗಿರಬಹುದು, ಇದೆಲ್ಲವನ್ನೂ ಕೂಡ ನಿಷೇಧ ಮಾಡಲಾಗಿದೆ।